ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಾಳೆ ಹೂವನ್ನು ಬಳಸಿ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಈ ರೆಸಿಪಿಯನ್ನು ಸಾಮಾನ್ಯವಾಗಿ ನಮ್ಮ ಕಡೆ ಬಾಣಂತಿಯರಿಗೆ ಮಾಡಿಕೊಡ್ತಾರೆ. 1.5 ತಿಂಗಳ ನಂತರ ಬಾಣಂತಿಯರಿಗೆ ಈ ರೀತಿಯ ರೆಸಿಪಿಗಳನ್ನು ಮಾಡಿಕೊಡ್ತಾರೆ. ಬಾಣಂತಿಯರು ಮಾತ್ರ ಅಲ್ಲ, ಆರೋಗ್ಯಕರವಾಗಿರುವವರು ಯಾರು ಬೇಕಾದರೂ ಇದನ್ನು ತಿನ್ಬೋದು. ಪಿರಿಯಡ್ಸ್ ಪ್ರಾಬ್ಲಮ್ ಎಲ್ಲ ಇದ್ದರೆ ಈ ರೆಸಿಪಿಯನ್ನು ಮಾಡಿ ಊಟ ಮಾಡೋದ್ರಿಂದ ಅಂತಹ ಸಮಸ್ಯೆ ಇದ್ದರೆ ಕಡಿಮೆ ಆಗ್ತಾ ಬರ್ತದೆ. ನಾನಿಲ್ಲಿ ಬಾಳೆ ಕುಂಟಿಕೆ ತಗೊಂಡು ಬಂದಿದ್ದೇನೆ. ಬಾಳೆ ಹೂವಿಗೆ ನಮ್ಮಲ್ಲಿ ಬಾಳೆ ಕುಂಟಿಕೆ ಅಂತ ಹೇಳ್ತೇವೆ. ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೇನೆ. ಹೂವಿನ ಮೇಲ್ಗಡೆಯಲ್ಲಿ ಏನು ಕಪ್ಪಾಗಿರುವ ಲೇಯರ್ ಇರ್ತದೆ, ಅದನ್ನು ಸ್ವಲ್ಪ ತೆಗೆದು ಹಾಕೋದು ಒಳ್ಳೆಯದು. ತುಂಬಾ ಗಟ್ಟಿಯಾಗಿರ್ತದೆ, ಅದು ಬೇಯುವುದು ಕಷ್ಟ. ನಂತರ ನಾರಿನಂಶ ಜಾಸ್ತಿ ಇರೋದ್ರಿಂದ ರುಬ್ಬಿದಾಗ ಸ್ವಲ್ಪ ಕಸಕಸ ಆಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಮೇಲ್ಗಡೆ ಸಿಪ್ಪೆಯನ್ನು ತೆಗೆದು ಹಾಕಬೇಕು. ನಾವು ಚಿಕ್ಕವರಿದ್ದಾಗ ಈ ಬಾಳೆಯ ಹೂ ಅರಳಿರ್ತದಲ್ಲ, ಅದರ ಒಳಗಡೆ ಮಕರಂದ ಇರ್ತದೆ, ಅದನ್ನು ನಾವು ಈ ರೀತಿಯಾಗಿ ತಿಂತಾ ಇದ್ವಿ. ಇದಕ್ಕೆ ಜೇನು ಹುಳುಗಳು ಬಂದು ಮಕರಂದವನ್ನು ತಗೊಂಡು ಹೋಗ್ತವೆ. ಕೆಲವೊಮ್ಮೆ ಈ ಮಳೆಗಾಲದಲ್ಲೆಲ್ಲ ಜೇನು ಹುಳುಗಳು ಬರುವುದು ಅಪರೂಪ. ಅಂಥ ಟೈಮಲ್ಲಿ ರಸ ಸಿಗ್ತದೆ ನಮಗೆ, ಅದನ್ನು ನಾವು ಸೇವಿಸ್ತಾ ಇದ್ವಿ. ನೀವು ಯಾರೆಲ್ಲ ಇದನ್ನು ತಿಂದಿದ್ದೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಈಗ ಬಾಳೆ ಹೂವನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೇನೆ ಚಿಕ್ಕದಾಗಿ. ನಂತರ ಕಟ್ ಮಾಡಿರೋದನ್ನು ನೀರಲ್ಲಿ ಹಾಕಿಡಬೇಕು. ಅದರಲ್ಲಿ ತುಂಬ ಚೊಗರಿನ ಅಂಶ ಇರೋದ್ರಿಂದ ಕಪ್ಪಾಗಿ ಹೋಗುವ ಸಾಧ್ಯತೆ ಇರ್ತದೆ. ಕಟ್ ಮಾಡಿದ ತಕ್ಷಣ ಅದನ್ನು ಮಜ್ಜಿಗೆ ನೀರಲ್ಲಿ ಅಥವಾ ಮಾಮೂಲಿ ನೀರಲ್ಲಿ ಹಾಕಿಡೋದ್ರಿಂದ ಕಪ್ಪಾಗೋದಿಲ್ಲ. ಎಲ್ಲ ಕಟ್ ಮಾಡಿದ ನಂತರ ಒಂದು ಪಾತ್ರೆಯಲ್ಲಿ 1 ಲೋಟ ಆಗುವಷ್ಟು ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ನೀರು ಕಾದ ನಂತರ ಕಟ್ ಮಾಡಿಟ್ಟಿರುವ ಬಾಳೆಯ ಹೂವನ್ನು ಇದಕ್ಕೆ ಹಾಕಿ ಬೇಯಿಸ್ಕೊಳ್ತೇನೆ. ಒಂದು 10-12 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸಬೇಕಾಗ್ತದೆ. ಕುಕ್ಕರಲ್ಲಿ ಎಲ್ಲ ಹಾಕುವ ಅವಶ್ಯಕತೆ ಇಲ್ಲ, ಹೀಗೆ ಬೇಯ್ತದೆ, ಅದೇನು ಪ್ರಾಬ್ಲಮ್ ಇಲ್ಲ, ಬೇಗನೆ ಬೆಂದು ಬರ್ತದೆ. ನೋಡ್ಬೋದು ಚೆನ್ನಾಗಿ ಬೆಂದಿದೆ, ಬಣ್ಣ ಎಲ್ಲ ಸ್ವಲ್ಪ ಬದಲಾಗಿದೆ. ಅದರಲ್ಲಿರುವ ಚೊಗರಿನ ಅಂಶ ಎಲ್ಲ ನೀರಿನಲ್ಲಿ ಬಿಟ್ಕೊಂಡಿರ್ತದೆ. ಉರಿಯನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ತುಂಬಾ ಆರೋಗ್ಯಕರವಾದ ರೆಸಿಪಿ ಇದು, ಖಂಡಿತ ಒಮ್ಮೆ ಆದರೂ ಮಾಡಿ ನೋಡಿ. ಬಾಳೆ ಹೂವೆಲ್ಲ ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೇನೆ. ಅದರಲ್ಲಿ ಬೇಯಿಸಲಿಕ್ಕೆ ನಾವು ಉಪಯೋಗಿಸಿದ ನೀರನ್ನು ಉಪಯೋಗಿಸ್ಬೇಕು. ಚೊಗರಿನ ಅಂಶ ಬಿಟ್ಟಿರ್ತದೆ. ಚೊಗರಿನ ಅಂಶ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಬೇರೆ ಎಲ್ಲ ತಿಂತಾ ಇರ್ತೇವೆ, ಚೊಗರನ್ನು ನಾವು ಮರಿತಾ ಇರ್ತೇವೆ. ಹಾಗಾಗಿ ಇದನ್ನೆಲ್ಲ ಮಾಡಿ ತಿನ್ನೋದ್ರಿಂದ ಚೊಗರಿನ ಅಂಶ ಕೂಡ ನಮ್ಮ ದೇಹಕ್ಕೆ ಸೇರಿದ ಹಾಗೆ ಆಗ್ತದೆ. ನಾನಿಲ್ಲಿ ಖಾರಕ್ಕೆ ಕಾಳುಮೆಣಸನ್ನು ಹಾಕಿದ್ದೇನೆ. ಜಾಸ್ತಿಯಾಗಿ ನಾವು ಇದಕ್ಕೆ ಕಾಳುಮೆಣಸನ್ನೇ ಹಾಕ್ತೇವೆ. ನಂತರ 2 ಒಣಮೆಣಸನ್ನು ಹಾಕಿದ್ದೇನೆ, ಸ್ವಲ್ಪ ಹುಣಸೆಹಣ್ಣು, ಹಾಗೆ ಕಾಯಿಯನ್ನು ಹಾಕಿದ್ದೇನೆ. ಬಾಣಂತಿಯರಿಗೆ ಕೊಡುವಾಗ ಒಣಮೆಣಸನ್ನು ಹಾಕೋದಿಲ್ಲ, ಹಾಗೆ ಕಾಯಿಯನ್ನು ಬಳಸೋದಿಲ್ಲ, ಕಾಳುಮೆಣಸನ್ನು ಹಾಕಿ ಮಾಡ್ತಾರೆ. ನಂತರ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಚೊಗುರನ್ನು ಕಡಿಮೆ ಮಾಡಲಿಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಬೇಕಾಗ್ತದೆ. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ತೇನೆ. ಮತ್ತೆ ನೀರು ಸೇರಿಸುವ ಅಗತ್ಯ ಇರುವುದಿಲ್ಲ, ಬೇಕಾದರೆ ಹಾಕ್ಕೊಳ್ಬೋದು. ನಾವು ಬೇಯಿಸಲಿಕ್ಕೆ ಬಳಸಿದ ನೀರಿನಲ್ಲಿಯೇ ಇದನ್ನು ರುಬ್ಕೊಳ್ಬೋದು. ನಂತರ ಇಲ್ಲಿ ಒಗ್ಗರಣೆಯನ್ನು ಮಾಡ್ಕೊಳ್ಬೇಕು. ಒಗ್ಗರಣೆಗೆ ನಾನಿಲ್ಲಿ ತುಪ್ಪವನ್ನು ಬಳಸ್ತಾ ಇದ್ದೇನೆ. ಈ ರೆಸಿಪಿಗೆ ಎಣ್ಣೆಯನ್ನು ಹಾಕೋದಕ್ಕಿಂತ ತುಪ್ಪ ತುಂಬ ಚೆನ್ನಾಗಿ ಆಗ್ತದೆ. ಸಾಮಾನ್ಯ ಬಾಣಂತಿಯರಿಗೆ ತುಪ್ಪದಲ್ಲಿಯೇ ಒಗ್ಗರಣೆ ಮಾಡಿ ಈ ರೆಸಿಪಿಯನ್ನು ಮಾಡ್ತಾರೆ. ನಾನು ಈಗಾಗಲೇ ಹೇಳಿದ ಹಾಗೆ ಬಾಣಂತಿಯರಿಗೆ ಈ ರೆಸಿಪಿಯನ್ನು ಕೊಡೋದ್ರಿಂದ ಗರ್ಭಕೋಶ ಚೆನ್ನಾಗಿ ಕ್ಲೀನಾಗಿ ಇರ್ತದೆ ಅಂತ ಮಾಡಿಕೊಡ್ತಾರಂತೆ. ಹಾಗೆ ಕೆಲವೊಬ್ಬರಿಗೆ ಪಿರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತಾ ಇರೋದಿಲ್ಲ, ಅಂಥವರು ಕೂಡ ಈ ರೆಸಿಪಿಯನ್ನು ಮಾಡಿ ತಿನ್ನೋದ್ರಿಂದ ಕೆಲವೊಮ್ಮೆ ಬೇಗ ಬೇಗ ಆಗೋರಿಗೂ ನಿಧಾನವಾಗಿ ಕರೆಕ್ಟ್ ಟೈಮಿಗೆ ಆಗ್ತದೆ. ತಿಂಗಳಿಗೆ ಸರಿಯಾಗಿ ಆಗೋದಿಲ್ಲ ಅನ್ನೋರು ಕೂಡ ಈ ರೆಸಿಪಿಯನ್ನು ಮಾಡಿ ಊಟ ಮಾಡೋದ್ರಿಂದ ತಿಂಗಳಲ್ಲಿ ಸರಿಯಾಗಿ ಪಿರಿಯಡ್ಸ್ ಆಗಿ ನಿಮ್ಮ ಆರೋಗ್ಯ ಕೂಡ ಸುಧಾರಿಸ್ತದೆ. ತುಪ್ಪ ಬಿಸಿಯಾದ ನಂತರ ಸಾಸಿವೆ ಹಾಗೂ ಉದ್ದಿನ ಬೇಳೆಯನ್ನು ಹಾಕಿದ್ದೇನೆ. ಸಾಸಿವೆ ಸ್ವಲ್ಪ ಚಟಪಟ ಆದ ನಂತರ ಕರಿಬೇವು, ಒಣಮೆಣಸನ್ನು ಹಾಕಿ ಬಾಡಿಸ್ಕೊಂಡು ನಂತರ ಕಟ್ ಮಾಡಿಟ್ಟಿರುವ ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ. ಈ ರೆಸಿಪಿಗೆ ನಾವು ಸಾಮಾನ್ಯವಾಗಿ ಬೆಳ್ಳುಳ್ಳಿಯನ್ನೇ ಜಾಸ್ತಿ ಬಳಸ್ತೇವೆ, ಇಂಗನ್ನು ಬಳಸುವ ಕ್ರಮ ಇಲ್ಲ. ಇಲ್ಲಿ ಬೆಳ್ಳುಳ್ಳಿ ಬೇಡ ಅಂತ ಇರುವವರು ಇಂಗನ್ನು ಬೇಕಾದರೆ ಬಳಸ್ಬೋದು. ಬಾಣಂತಿಯರಿಗೆ ಬೆಳ್ಳುಳ್ಳಿಯನ್ನು ಹಾಕಿ ಈ ಗೊಜ್ಜನ್ನು ಮಾಡ್ತಾರೆ. ನಂತರ ರುಬ್ಬಿಟ್ಟಿರುವ ಗೊಜ್ಜಿನ ಮಿಶ್ರಣವನ್ನು ಹಾಕಿದ್ದೇನೆ. ಸ್ವಲ್ಪ ಮಿಕ್ಸಿ ಜಾರಿಗೂ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಗೊಜ್ಜನ್ನು ಚೆನ್ನಾಗಿ ಕುದಿಸ್ಬೇಕು, ಸ್ವಲ್ಪ ಗಟ್ಟಿಯಾಗುವ ತನಕ ಇದನ್ನು ಕುದಿಸಿದ್ರೆ 2-3 ದಿವಸ ಕೆಡುವುದಿಲ್ಲ. ಆರೋಗ್ಯಕರವಾದ ಗೊಜ್ಜು ರೆಡಿ ಆಗ್ತದೆ. ರುಚಿಗೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನಿಸಿದ್ರಿಂದ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕಿ ಗೊಜ್ಜನ್ನು ಕುದಿಸ್ಕೊಳ್ತೇನೆ. ಬಾಳೆ ಹೂವು ಸಿಕ್ಕಾಗ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡೋದನ್ನು ಮರಿಬೇಡಿ. ಸಾಮಾನ್ಯ ಈ ಗೊಜ್ಜನ್ನು ಮಾಡಲಿಕ್ಕೆ ಪುಟ್ಬಾಳೆ ಅಂತ ಹೇಳ್ತೇವೆ, ಕೆಲವು ಕಡೆ ಏಲಕ್ಕಿ ಬಾಳೆ ಅಂತಾರಲ್ಲ, ಅದರ ಹೂವನ್ನು ಬಳಸ್ತೇವೆ. ಇಲ್ಲಾಂದರೆ ಕರಿಬಾಳೆ ಹೂವನ್ನು ಬಳಸ್ತೇವೆ. ಕೆಲವೊಂದು ಬೇರೆ ಬಾಳೆಯನ್ನು ಬಳಸಿದಾಗ ಚೊಗರಿನ ಅಂಶ ಜಾಸ್ತಿಯಾಗಿ ತಿನ್ನಲಿಕ್ಕೆ ಅಷ್ಟು ರುಚಿಯಾಗೋದಿಲ್ಲ. ಏಲಕ್ಕಿ ಬಾಳೆಯ ಹೂವು
ತುಂಬಾ ರುಚಿಯಾಗಿರ್ತದೆ, ಖಂಡಿತ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದನ್ನು ಅನ್ನದ ಜೊತೆ ಹಾಕಿ ತುಪ್ಪ ಹಾಕಿ ಊಟ ಮಾಡಲಿಕ್ಕೆ ತುಂಬಾ ಚೆನ್ನಾಗಾಗ್ತದೆ, ದೋಸೆ ಚಪಾತಿಗೆಲ್ಲ ಅಷ್ಟು ಚೆನ್ನಾಗಾಗೋದಿಲ್ಲ. ಖಂಡಿತ ಟ್ರೈ ಮಾಡಿ. ಇನ್ನೂ ಹೊಸ ರೆಸಿಪಿಯೊಂದಿಗೆ ಬರ್ತೇನೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.